ನಮಸ್ಕಾರ ಫ್ರೆಂಡ್ಸ್ ನಾನು ರಮ್ಯಾ ಫ್ರಮ್ ಡೈಲಿ ಎಕ್ಸ್ಪ್ರೆಸ್ ಇನ್ಕಮ್ ಟ್ಯಾಕ್ಸ್ ಯಾರ್ಯಾರು ಎಷ್ಟು ಟ್ಯಾಕ್ಸನ್ನು ಕಟ್ಟಬೇಕು ಯಾವ ವಯಸ್ಸಿನವರು ಎಷ್ಟು ಟ್ಯಾಕ್ಸನ್ನು ಕಟ್ಟಬೇಕು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ಈ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಈ ವಾರ್ಷಿಕ ಆದಾಯದ ಮೇಲೆ ಡಿಪೆಂಡ್ ಆಗುತ್ತೆ ವಾರ್ಷಿಕ ಆದಾಯ ಹೆಚ್ಚಾದಷ್ಟು ನಮ್ಮ ಇನ್ಕಮ್ ಟ್ಯಾಕ್ಸನ್ನ ನಾವು ಜಾಸ್ತಿ ಕಟ್ಟಬೇಕಾಗುತ್ತೆ ಹಾಗಿದ್ದರೆ ಬನ್ನಿ ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸನ್ನು ಕಟ್ಟಬೇಕಂತ ನೋಡೋಣ ಸಾಮಾನ್ಯ ಜನರು ಅಂದರೆ ಅರವತ್ತು ವರ್ಷಕ್ಕಿಂತ ಒಳಪಟ್ಟವರು ಅವರ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಲಕ್ಷ ಇದ್ದರೆ ಅವರು ಯಾವುದೇ ರೀತಿಯಾದಂತಹ ಟ್ಯಾಕ್ಸನ್ನು ಕಟ್ಟಬೇಕಾಗಿಲ್ಲ ಇನ್ನು ಎರಡು ಲಕ್ಷದ ಎರಡೂವರೆ ಲಕ್ಷದ ಮೇಲೆ ಒಂದು ರೂಪಾಯಿಯಿಂದ ಅಂದರೆ ಎರಡೂವರೆ ಲಕ್ಷದ ಒಂದು ರೂಪಾಯಿಂದ ಐದು ಲಕ್ಷದವರೆಗೆ ಅವರ ವಾರ್ಷಿಕ ಆದಾಯ ಇದ್ದರೆ ಅವರು ತಮ್ಮ ಆದಾಯದಲ್ಲಿ ಐದು ಪರ್ಸೆಂಟನ್ನು ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕಾಗತ್ತೆ ಇನ್ನು ಸಾಮಾನ್ಯ ಜನರ ಆದಾಯ ಐದು ಲಕ್ಷದ ಒಂದು ರೂಪಾಯಿಯಿಂದ ಹತ್ತು ಲಕ್ಷದವರೆಗೆ ಇದ್ದರೆ ಅವರ ಆದಾಯದಲ್ಲಿ ಅಂದರೆ ವಾರ್ಷಿಕ ಆದಾಯದಲ್ಲಿ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕಾಗತ್ತೆ ಇನ್ನು ಅವರ ಆದಾಯ ಹತ್ತು ಲಕ್ಷಕ್ಕಿಂತ ಮೇಲಿದ್ದರೆ ಅಂದರೆ ಹತ್ತು ಲಕ್ಷದ ಒಂದು ರೂಪಾಯಿಯಿಂದ ಎಷ್ಟೇ ಇದ್ರು ಅವರು ತಮ್ಮ ವಾರ್ಷಿಕ ಆದಾಯದ ಮೂವತ್ತು ಪರ್ಸೆಂಟ್ ಹಣವನ್ನು ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕಾಗತ್ತೆ ಇನ್ನು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅಂದರೆ ಸೀನಿಯರ್ ಸಿಟಿಸನ್ಗಳಿಗೆ ಅವ್ರಿಗೆಷ್ಟು ಈ ಸಾಮಾನ್ಯ ಜನರು ಅಂದರೆ ನಮ್ಮಗಳಿಗೂ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೂ ಕಂಪ್ಲೀಟ್ ಡಿಫ್ರೆನ್ಸ್ ಇರುತ್ತೆ ಅಂದರೆ ಅರವತ್ತು ವರ್ಷದ ಮೇಲ್ಪಟ್ಟವರು ವಾರ್ಷಿಕವಾಗಿ ಮೂರು ಲಕ್ಷ ಆದಾಯವನ್ನು ಪಡೆದ್ರೆ ಅವ್ರು ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಕಟ್ಟಬೇಕಾಗಿಲ್ಲ ಇನ್ನು ಮೂರು ಲಕ್ಷದ ಒಂದು ರೂಪಾಯಿಂದ ಐದು ಲಕ್ಷವರೆಗೆ ಸಂಪಾದನೆ ಮಾಡಿದ್ರೆ ವಾರ್ಷಿಕವಾಗಿ ಅವರ ಆದಾಯದ ಹತ್ತು ಪರ್ಸೆಂಟ್ ಹಣವನ್ನು ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕಾಗತ್ತೆ ಇನ್ನು ಐದು ಲಕ್ಷದ ಒಂದು ರೂಪಾಯಿಂದ ಹತ್ತು ಲಕ್ಷದವರೆಗೆ ಸಂಪಾದನೆ ಮಾಡಿದ್ರೆ ಅವರು ತಮ್ಮ ವಾರ್ಷಿಕ ಆದಾಯದ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕು ಇನ್ನು ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟರೆ ಸೇಮ್ ಸಾಮಾನ್ಯ ಜನರ ಥರ ಇವರು ಕೂಡ ಮೂವತ್ತು ಪರ್ಸೆಂಟ್ ಹಣವನ್ನು ಟ್ಯಾಕ್ಸ್ ಆಗಿ ಕಟ್ಟಬೇಕಾಗತ್ತೆ ಇನ್ನು ಎಂಬತ್ತು ವರ್ಷ ಮೇಲ್ಪಟ್ಟವರು ಸೀನಿಯರ್ ಸಿಟಿಸಲ್ಲೇ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಸ್ವಲ್ಪ ವಿನಾಯಿತಿ ಇದೆ ಅದೇನಪ್ಪ ಅಂದರೆ ಅವರು ವಾರ್ಷಿಕ ಆದಾಯ ಐದು ಲಕ್ಷದವರೆಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಟ್ಯಾಕ್ಸನ್ನು ಕಟ್ಟಬೇಕಾಗಿಲ್ಲ ಇನ್ನು ಐದು ಲಕ್ಷದ ಒಂದು ರೂಪಾಯಿಂದ ಹತ್ತು ಲಕ್ಷದವರೆಗೆ ಸಂಪಾದನೆ ಮಾಡಿದ್ರೆ ವಾರ್ಷಿಕವಾಗಿ ಅವರ ವಾರ್ಷಿಕ ಆದಾಯದ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಟ್ಯಾಕ್ಸಾಗಿ ಕಟ್ಟಬೇಕಾಗುತ್ತೆ ಇನ್ನು ಅವರು ಕೂಡ ಹತ್ತು ಲಕ್ಷಕ್ಕಿಂತ ಮೇಲೆ ಆದಾಯ ಗಳಿಸಿದ್ರೆ ಒಂದು ವರ್ಷಕ್ಕೆ ಅವರು ಕೂಡ ಮೂವತ್ತು ಪರ್ಸೆಂಟ್ ಹಣವನ್ನು ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕಾಗತ್ತೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ಉಪಯೋಗವಾಗಲಿ ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಎಲ್ರಿಗೂ ಗೊತ್ತಾಗಲಿ ಇನ್ನು ಹೆಚ್ಚಿನ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಕನ್ನಡ ಅಭಿಮಾನಿಗಳು ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್